ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಂದಿನಿ ಹಾಲು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬಳಸಲ್ಪಡುವ ಹಾಲು. ಕರ್ನಾಟಕದ ಈ ನಂದಿನಿ ಹಾಲು ವೆರೈಟಿ ಹಾಲಿನ ಪ್ಯಾಕೆಟ್ಗಳಲ್ಲಿ ಲಭ್ಯವಿದೆ. ಹಸಿರು, ಕಿತ್ತಳೆ, ಹಳದಿ, ನೀಲಿ ಅಂತ ಬೇರೆ ಬೇರೆ ಬಣ್ಣದ ಪ್ಯಾಕೆಟ್ಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಈ ಹಾಲು ದೊರೆಯುತ್ತದೆ. ಆದರೆ ನಾವೆಲ್ಲ ಸಾಮಾನ್ಯವಾಗಿ ನೀಲಿ ಬಣ್ಣದ ಪ್ಯಾಕೆಟ್ ಹಾಲನ್ನೇ ಬಳಸ್ತೇವೆ. ಇದು ಎಲ್ಲ ಕಡೆ ಸುಲಭವಾಗಿ ದೊರೆಯುತ್ತೆ ಹಾಗೂ ಬಹಳಷ್ಟು ಜನರು ಇದನ್ನೇ ಬಳಸೋದ್ರಿಂದ ಇದನ್ನು ನಾವು ಕೂಡ ತಂದು ಬಳಸ್ತೇವೆ. ನಿಮಗೆ ಗೊತ್ತಾ, ನಂದಿನಿಯ ಒಂದೊಂದು ಬಣ್ಣದ ಪ್ಯಾಕೆಟ್ನ ಹಾಲು ಒಂದೊಂದು ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಇವತ್ತು ನಂದಿನಿ ಹಾಲನ್ನು ಯಾವುದಕ್ಕೆ ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು, ಹೇಗೆ ಇದರಿಂದ ಆದಷ್ಟು ಲಾಭವನ್ನು ಪಡೆದುಕೊಳ್ಬಹುದು ಅಂತ ನೋಡ್ಕೊಂಬರೋಣ ಬನ್ನಿ. ಕೆಲವರ ಮನೆಯಲ್ಲಿ ಹೆಚ್ಚಾಗಿ ಪ್ರತಿದಿನ ಕಾಫಿ ಟೀ ಮಾಡ್ತಾರೆ. ಇದಕ್ಕೆ ಹಾಲು ಜಾಸ್ತಿ ಬೇಕಾಗುತ್ತೆ. ಹಾಲು ಒದಗಿ ಬಂದರೆ ಹಾಲು ಹೆಚ್ಚಾಗಿ ಖರ್ಚಾಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಉಳಿತಾಯವೂ ಸಾಧ್ಯ ಆಗುತ್ತೆ. ನಿಮ್ಮ ಮನೆಯಲ್ಲಿ ಜಾಸ್ತಿ ಕಾಫಿ ಟೀ ಮಾಡ್ತೀರಾ? ಹಾಗಿದ್ರೆ ನೀವು ಹಸಿರು ಬಣ್ಣದ ಪ್ಯಾಕೆಟ್ ಹಾಲನ್ನು ಬಳಸಿ. ನಂದಿನಿ ಹಸಿರು ಬಣ್ಣದ ಪ್ಯಾಕೆಟ್ ಹಾಲು ನೀರು ಹಾಕಿದರೂ ಕೂಡ ಜಾಸ್ತಿ ಒದಗಿ ಬರುತ್ತೆ. ಜಾಸ್ತಿ ಕಪ್ ಕಾಫಿ ಟೀಯನ್ನು ಈ ಹಾಲಿನಿಂದ ಮಾಡಿಕೊಳ್ಳಬಹುದು. ಹಾಲು ಕೂಡ ಬಹಳ ಖರ್ಚಾಗೋದಿಲ್ಲ. ಇನ್ನು ಕೆಲವರ ಮನೆಯಲ್ಲಿ ಗಟ್ಟಿ ಕಾಫಿ, ಗಟ್ಟಿ ಟೀ ಕುಡಿಯುವ ಅಭ್ಯಾಸ ಇರುತ್ತೆ. ದಿನದಲ್ಲಿ ಎರಡು ಬಾರಿ ಟೀ ಕಾಫಿ ಮಾಡಿದ್ರು ಕೆಲವರಿಗೆ ಗಟ್ಟಿ ಹಾಲಿನ ಟೀ ಕುಡಿಬೇಕು. ಅಂಥವರು ಅವರ ಮನೆಯಲ್ಲಿ ನೇರಳೆ ಬಣ್ಣದ ಪ್ಯಾಕೆಟ್ ಹಾಲು, ಅದೇ ನಂದಿನಿ ಸಮೃದ್ಧಿ ಪಾಶ್ಚೀಕರಿಸಿದ ಹಾಲು ಬಳಸಿ. ಇದರಿಂದ ಗಟ್ಟಿ ಕಾಫಿ, ಗಟ್ಟಿ ಟೀಯನ್ನು ಮಾಡಿಕೊಳ್ಳಬಹುದು. ಈ ಹಾಲಿನಲ್ಲಿ ಪೂರ್ತಿ ಕೆನೆ ಅಂಶ ಇರೋ ಹಾಗೆ ಮಾಡಿರ್ತಾರೆ. ಕೆನೆ ಅಂಶ ಇದ್ರೂ ಕೆನೆ ಕಟ್ಟೋದಿಲ್ಲ, ಯಾಕೆಂದರೆ ಇದು ಹೋಮೋಜಿನೈಸ್ಡ್ ಹದಕ್ಕೆ ಈ ಹಾಲನ್ನು ಮಾಡಿರ್ತಾರೆ. ಆದ್ರಿಂದ ಗಟ್ಟಿ ಟೀ ಕಾಫಿಯನ್ನು ತಯಾರಿಸೋದಕ್ಕೆ ಈ ಹಾಲನ್ನು ನೀವು ಬಳಸ್ಕೋಬಹುದು. ಕೆಲವರಿಗೆ ಮನೆಯಲ್ಲಿ ಮಾಡಿರುವ ಗಟ್ಟಿ ಮೊಸರು ಅಂದರೆ ಬಹಳ ಇಷ್ಟ. ಆದರೆ ಎಲ್ಲ ನಂದಿನಿ ಹಾಲಿಂದಲೂ ಗಟ್ಟಿ ಮೊಸರು ತಯಾರಿಸಲು ಸಾಧ್ಯವಿಲ್ಲ. ನಿಮಗೆ ಗಟ್ಟಿ ಮೊಸರನ್ನು ಮನೆಯಲ್ಲಿ ತಯಾರಿಸಬೇಕೆಂದಿದ್ದರೆ ನಂದಿನಿಯ ಸ್ಪೆಷಲ್ ಹಸಿರು ಬಣ್ಣದ ಪ್ಯಾಕೆಟ್ ಅಂದರೆ ಸ್ಪೆಷಲ್ ಟೋನ್ಡ್ ಮಿಲ್ಕ್ ಪ್ಯಾಕೆಟನ್ನು ಬಳಸಿ. ಇದರಿಂದ ಗಟ್ಟಿ ಮೊಸರನ್ನು ನೀವು ತಯಾರಿಸ್ಕೊಳ್ಬಹುದು. ಇನ್ನು ಹಬ್ಬಗಳಿಗೆ, ಪಾಯಸ ಅಥವಾ ಹಾಲಿನಿಂದ ಮಾಡುವ ಸ್ವೀಟ್ಗಳಿಗೆ ನಂದಿನಿ ತುಸು ನೇರಳೆ ಬಣ್ಣದ ಪ್ಯಾಕೆಟ್ನ ಹಾಲು ಅಂದರೆ ನಂದಿನಿ ಸಮೃದ್ಧಿ ಪಾಶ್ಚೀಕರಿಸಿದ ಹಾಲನ್ನು ಬಳಸಿ. ಇದು ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ಗೆ ನೀವು ಮಿಲ್ಕ್ ಮೇಡನ್ನು ಕೂಡ ಬಳಸುವ ಅಗತ್ಯ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೂ ಗಟ್ಟಿಯಾಗಿ ಬರುತ್ತೆ, ರುಚಿಯೂ ಕೂಡ ಚೆನ್ನಾಗಿರುತ್ತೆ. ಮನೆಯಲ್ಲಿ ಹಿರಿಯರಿದ್ರೆ ನಂದಿನಿ ಗುಡ್ ಲೈಫ್ ಸ್ಲಿಮ್ ಸ್ಕಿಮ್ ಮಿಲ್ಕ್ ಹಾಲು ಅವರಿಗೆ ಕುಡಿಯೋದಕ್ಕೆ ಕೊಡಬಹುದು. ಇದರ ಹೆಸರೇ ಹೇಳುವಂತೆ ಕೊಬ್ಬಿನಾಂಶ ಕಡಿಮೆ ಇರೋದ್ರಿಂದ ವಯಸ್ಸಾದವರಿಗೆ ಇದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇಲ್ಲವಾದರೆ ನೀವು ಹಳದಿ ಅಥವಾ ಕಿತ್ತಳೆ ಬಣ್ಣದ ಪ್ಯಾಕೆಟ್ ಹಾಲನ್ನು ಕೂಡ ಕೊಡಬಹುದು. ಇದು ಕೂಡ ಪಾಶ್ಚರೀಕರಿಸಿದ ಡಬಲ್ ಟೋನ್ ಮಿಲ್ಕ್. ಈ ಎರಡು ಪ್ಯಾಕೆಟ್ನಲ್ಲೂ ಕೂಡ ಕೊಬ್ಬಿನಾಂಶ ತುಂಬಾ ಕಡಿಮೆ ಇರುತ್ತೆ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ನಂದಿನಿ ಹಸಿರು ಬಣ್ಣದ ಪ್ಯಾಕೆಟ್ ಹೋಮೋಜಿನೈಸ್ಡ್ ಪಾಶ್ಚರೀಕರಿಸಿದ ಹಸುವಿನ ಹಾಲನ್ನು ಕುಡಿಸಿದ್ರೆ ಒಳ್ಳೆಯದು. ಯಾಕಂದರೆ ಬೇರೆ ಪ್ಯಾಕೆಟ್ಗಳಲ್ಲಿ ಹಸುವಿನ ಹಾಲಿನ ಜೊತೆಗೆ ಎಮ್ಮೆ ಹಾಲು ಇರುತ್ತೆ, ಇದರಿಂದ ಮಕ್ಕಳಲ್ಲಿ ಕಫದ ತೊಂದರೆ ಉಂಟಾಗಬಹುದು. ಆದ್ದರಿಂದ ಪುಟ್ಟ ಮಕ್ಕಳಿದ್ರೆ ಮನೆಯಲ್ಲಿ ಹಸಿರು ಬಣ್ಣದ ಪ್ಯಾಕೆಟ್ ಹಾಲನ್ನೇ ಕುಡಿಸಿ. ಇನ್ನು ಮನೆಯಲ್ಲಿ ಬೆಳೆಯುವ ಮಕ್ಕಳಿದ್ರೆ ಆರೆಂಜ್ ಬಣ್ಣದ ನಂದಿನಿಯ ಶುಭಂ ಪ್ಯಾಕೆಟ್ ಹಾಲನ್ನು ಬಳಸಿ. ಈ ಹಾಲನ್ನು ಬೆಳೆಯುವ ಮಕ್ಕಳಿಗೆ ನೀಡಿದರೆ ಹಾಲಿನಿಂದ ಸಂಪೂರ್ಣ ಪೋಷಕಾಂಶ ಮಕ್ಕಳಿಗೆ ದೊರೆಯುತ್ತದೆ. ಇದರಲ್ಲಿ ಬೆಳೆಯುವ ಮಕ್ಕಳಿಗೆ ಬೇಕಾಗುವ ಕೊಬ್ಬಿನಾಂಶ ಇರುತ್ತದೆ. ದಿನನಿತ್ಯ ಚಟುವಟಿಕೆಗಳಿಗೆ ಸಾಕಷ್ಟು ಶಕ್ತಿಯನ್ನು ಈ ಹಾಲು ನೀಡುತ್ತದೆ. ತೂಕ ಇಳಿಸೋದಕ್ಕೆ ಕೊಬ್ಬು ಕರಗಬೇಕು ಅಂತ ಹಾಲು ಕುಡಿಯೋದನ್ನು ನೀವು ನಿಲ್ಲಿಸಬೇಡಿ. ಹೀಗೆ ಮಾಡಿದ್ರೆ ಪೌಷ್ಟಿಕಾಂಶದ ಕೊರತೆ ಉಂಟಾಗುತ್ತದೆ. ಇದಕ್ಕಾಗಿ ಸುಲಭವಾಗಿ ಸಿಗುವ ನಂದಿನಿಯ ಹಳದಿ ಬಣ್ಣದ ಅಥವಾ ಕಿತ್ತಳೆ ಬಣ್ಣದ ಪ್ಯಾಕೆಟ್ನ ಹಾಲನ್ನು ಬಳಸಿ. ಯಾಕೆಂದರೆ ಇದರಲ್ಲೂ ಕೊಬ್ಬಿನಾಂಶ ಕಡಿಮೆ ಇರುತ್ತೆ, ಹಾಗೆ ಇದು ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತೆ. ತುಂಬ ದಿನ ಇಟ್ಕೊಂಡು ಬಳಸಬೇಕಂದ್ರೆ ನೀವು ನಂದಿನಿಯ ಗುಡ್ ಲೈಫ್ ಟೆಟ್ರಾ ಪ್ಯಾಕ್ನ ಹಾಲನ್ನು ಬಳಸಬೇಕು. ಪ್ರವಾಸಕ್ಕೆ ಹೋಗಬೇಕು, ಅಲ್ಲಿ ಮಕ್ಕಳಿಗೆ ಹಾಲು ಸಿಗಲ್ಲ, ಅಥವಾ ಹಾಸ್ಟೆಲಲ್ಲಿದ್ದೀರಾ, ಪಿ ಜಿನಲ್ಲಿದ್ದೀರಾ ಅಂದರೆ ಈ ಹಾಲನ್ನು ನೀವು ಬಳಸಬಹುದು. ಯಾಕಂದರೆ ಈ ಹಾಲು ಟೆಟ್ರಾ ಪ್ಯಾಕನ್ನು ಬಳಸಿ ಪ್ಯಾಕ್ ಮಾಡಲಾಗಿರುತ್ತೆ. 10 ದಿನದ ತನಕ ಈ ಹಾಲನ್ನು ಹಾಗೆ ಕುಡಿಬಹುದು, ಕಾಯಿಸಬೇಕಾಗಿಲ್ಲ. ನೀಲಿ ಬಣ್ಣದ ಪ್ಯಾಕೆಟ್ ಹಾಲು ಸಾಮಾನ್ಯವಾಗಿ ಎಲ್ಲರೂ ಬಳಸುವ ಹಾಲು. ಇದರಲ್ಲಿ ಜಿಡ್ಡಿನ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಇದನ್ನು ಆಲ್ ಪರ್ಪಸ್ ಮಿಲ್ಕ್ ಅಂತಲೇ ಕರೀತಾರೆ. ಹಾಗೆ ಇದನ್ನು ಎಲ್ಲದಕ್ಕೂ ಬಳಸ್ಕೊಳ್ಬಹುದು. ನೋಡಿದ್ರಲ್ಲ, ನಂದಿನಿ ಹಾಲಿನ ಸ್ಪೆಷಲ್ ಮಿಲ್ಕ್ ಪ್ಯಾಕೆಟ್ಗಳನ್ನು ಯಾವೆಲ್ಲ ಉಪಯೋಗಗಳಿಗೆ ಬಳಸ್ಕೊಳ್ಬಹುದು ಅಂತ. ಇನ್ನು ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್
ಕಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಅದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.